ನಿನ್ನೆ ಕೇವಲ 4 ಗಂಟೆಗಳ ಕಾಲ ಸುರಿದಂತಹ ಒಂದೇ ಒಂದು ಬೆಂಗಳೂರು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ಟಿತ್ತು. ಬೆಂಗಳೂರಿನ ಬಹುತೇಕ ರಸ್ತೆಗಳು ಕೆರೆ ರೀತಿನಲ್ಲಿ ಕಾಣಿಸ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನು ನಡೆಸ್ತಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರಿನಲ್ಲಿ ಮಳೆ ಹಾನಿಗೆ ಒಳಗಾಗಿರುವ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹೆಬ್ಬಾಳ HBR ಲೇಔಟ್ ಸಿಲ್ಕ್ ಬೋಲ್ಟ್ ಬಳಿ ಪರಿಶೀಲನೆ ನಡೆಸಿದ್ದಾರೆ. ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ್ದಾರೆ DCM DK ಶಿವಕುಮಾರ್. ಸಿಟಿ ರೌಂಡ್ಸ್ ಆ ಮುಖಾಂತರವಾಗಿ ಎಲ್ಲೆಲ್ಲಿ ಈ ಅವಾಂತರಗಳು ಸೃಷ್ಟಿಯಾಗಿದೆ, ಎಲ್ಲೆಲ್ಲಿ ಮಳೆ ನೀರು ನಿಂತಿದೆ, ಎಲ್ಲೆಲ್ಲಿ ವಾಹನ ಸವಾರಿ ಕಷ್ಟ ಆಗ್ತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ನಲ್ಲಿ ಮೀನುಗಳು ಕಾಣಿಸ್ಬಿಟ್ಟಿದ್ವು. ಒಂದೊಂದು ದೃಶ್ಯಗಳು ಬೆಂಗಳೂರಿನ ದೃಶ್ಯಗಳು ನೋಡ್ತಾ ಇದ್ರೆ ಇದು ಸಿಲಿಕಾನ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತೆಲ್ಲ ಕರಿಬೇಕಾ ಅಂತ ಅನಿಸುತ್ತೆ. ನೋಡಿ ಸಿಲ್ಕ್ ಬೋರ್ಡ್ನ ದೃಶ್ಯ ಇದು. ಸಿಲ್ಕ್ ಬೋರ್ಡ್ನ ರಸ್ತೆ ಮೇಲೆ ಮೀನು, ಬೆಂಗಳೂರಲ್ಲಿ ಮೀನು ಸಿಗೋದೆ, ಮೀನು ಕಾಣೋದೇ ಅಪರೂಪ. ಅದು ಅಂಥದ್ರಲ್ಲಿ ರಸ್ತೆ ಮೇಲೆ ಮೀನು ಬರುವಂತೆ ಮಾಡಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂಥ ಮಳೆ, ಸಮರ್ಪಕವಾದಂಥ ಚರಂಡಿ ವ್ಯವಸ್ಥೆಗಳ ಕೊರತೆ ಇದೆ. ಇಷ್ಟೆಲ್ಲ ಮಳೆ ಬಂದು ಇಷ್ಟೆಲ್ಲ ಅವಾಂತರಗಳಾದ್ರೂ ಮತ್ತೆ ಮತ್ತೆ ಅದೇ ರೀತಿಯಲ್ಲಿ ಬೆಂಗಳೂರು ಒಂದು ಮಳೆಗೆ ಈ ರೀತಿ ನೀರು ತುಂಬ ಹೋಗ್ಬಿಡುತ್ತೆ, ಜಲಾವೃತ ಆಗ್ಬಿಡುತ್ತೆ. ಹಾಗಾಗಿ ನಗರಾಭಿವೃದ್ಧಿ ಸಚಿವರು ಜೊತೆಗೆ DCM DK ಶಿವಕುಮಾರ್ ಈಗ ಸಿಟಿ ರೌಂಡ್ಸನ್ನು ನಡೆಸ್ತಿದ್ದಾರೆ. ಬೆಂಗಳೂರಿನ ಬಹುತೇಕ ಮಳೆ ನಿಂತು ಸುಮಾರು 4-5 ಗಂಟೆಗಳ ಕಾಲವೂ ಕೂಡ ನೀರು ಇದೇ ರೀತಿಯಲ್ಲಿತ್ತು, ನೀರಿನ ಮಟ್ಟ ಅದೇ ರೀತಿಯಲ್ಲಿತ್ತು. ಹಲವು ಲೇಔಟ್ಗಳು ಜಲಾವೃತ ಆಗಿದ್ವು, ಹಲವು ಮನೆಗಳಿಗೆ ಕೆಸರು ನೀರು ತುಂಬಿಕೊಂಡಿತ್ತು, ಹಲವು ರಸ್ತೆಗಳಲ್ಲಿ ಈ ರೀತಿಯಾಗಿತ್ತು. ಅದರಲ್ಲೂ ಜಯದೇವ ಅಂಡರ್ಪಾಸ್ ಸಂಪೂರ್ಣವಾಗಿ ಜಲಾವೃತ ಆಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರಿನ ಜಯದೇವ ಅಂಡರ್ಪಾಸ್ ಬಳಿ DK ಶಿವಕುಮಾರ್ ಪರಿಶೀಲನೆ ನಡೆಸಿದ್ದಾರೆ. BBMP ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ಮಾಹಿತಿಯನ್ನು ಪಡೆದಿದ್ದಾರೆ DK ಶಿವಕುಮಾರ್. ಅಂಡರ್ಪಾಸ್ನಲ್ಲಿ ಹೂಳು ಬಿದ್ದ ಜಾಗ ನೋಡಿ DK ಶಿವಕುಮಾರ್ ಗಾಬರಿ ಆಗೋಯ್ತು. ನೀರು ಹೋಗೋ ಜಾಗದಲ್ಲಿ ಎಳನೀರು, ಅದರ ಬುರುಡೆಗಳಿದ್ವು, ಇದರಿಂದ ಮ್ಯಾನ್ ಹೋಲ್ ಬ್ಲಾಕ್ ಆಗಿ ನೀರು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ನೀರು ಸರಾಗವಾಗಿ ಹೋಗಬೇಕು ಅಂತಂದ್ರೆ ಆ ಪೈಪ್ಗಳು ಕ್ಲೀನ್ ಆಗಿರ್ಬೇಕು, ಅಟ್ಲೀಸ್ಟ್ ಮ್ಯಾನ್ ಹೋಲ್ಗೆ ನೀರು ಹೋಗುವ ಜಾಗ ಆದರೂ ಕ್ಲೀನ್ ಆಗಿರಬೇಕು. ಬ್ಲಾಕ್ ಆಗಿಬಿಟ್ಟಿದೆ, ಎಳನೀರು ಬುರುಡೆಗಳಿದ್ದಾವೆ, ಎಳನೀರು ಕುಡಿದು ಅದನ್ನ ಯಾಕೋ ಗೊತ್ತಿಲ್ಲ ಜಯದೇವ ಅಂಡರ್ಪಾಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಹೂಳು ತುಂಬಿಕೊಂಡ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ನೀರು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಯಾರು ಎಳನೀರು ಬುರುಡೆ ಹಾಕಿದ್ದು ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ DCM DK ಶಿವಕುಮಾರ್. ಬೆಂಗಳೂರು ಉಸ್ತುವಾರಿ ಸಚಿವ DK ಶಿವಕುಮಾರ್ ಅವರ ಮುಂದೇನೆ ಅಧಿಕಾರಿಗಳು ಆ ಚಿಪ್ಪುಗಳನ್ನು ತೆಗೆಸಿದ್ದಾರೆ. ನೋಡಿ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನು. ನೋಡಿ ಯಾಕೆ ಬೆಂಗಳೂರಿನಲ್ಲಿ ಮಳೆ ನೀರು ಸಮರ್ಪಕವಾಗಿ ಹೋಗಲ್ಲ ಅಂತಂದ್ರೆ ಇದೇ ರೀತಿ ಇದೇ ಸಮಸ್ಯೆಗೆ ಮ್ಯಾನ್ ಹೋಲ್ ಒಳಗಡೆ ಈ ರೀತಿ ಎಳನೀರಿನ ಬುರುಡೆಗಳು ಆ ರೀತಿ ಇದ್ದಾಗ ಎಲ್ಲಿ ಹೋಗುತ್ತೆ ನೀರು? ಹೂಳು ತುಂಬಿಕೊಂಡ್ಬಿಟ್ಟಿದೆ, ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಮಿನಿಮಮ್ ಸ್ಪೇಸ್ ಆದ್ರೂ ಬೇಕಲ್ಲ ನೀರು ಹೋಗೋದಕ್ಕೆ. ಆದ್ರೆ ಇದನ್ನ ಮಳೆ ಬರೋದಕ್ಕೆ ಮುನ್ನವೇ ಸರಿ ಮಾಡೋದು ಬಿಟ್ಟು ಮಳೆ ಬಂದು ಜಲಾವೃತ ಆದ್ಮೇಲೆ ಸರಿ ಮಾಡೋದಕ್ಕೆ ಈಗ BBMP ಮುಂದಾಗ್ತಾ ಇರೋದು ಬೆಂಗಳೂರಿನ ಪರಿಸ್ಥಿತಿಗೆ ಹಿಡಿದಂಥ ಕೈಗನ್ನಡಿ. ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, DCM DK ಶಿವಕುಮಾರ್ ಸಿಟಿ ರೌಂಡ್ಸನ್ನು ನಡೆಸಿದ್ರು, ಏನೇನೆಲ್ಲ ಆಯಿತು, ಅಧಿಕಾರಿಗಳಿಗೆ ಏನೇನು ಸೂಚನೆಗಳನ್ನು ಕೊಟ್ಟರು ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರು? ಪ್ರಣತ್, ಹೌದು, ಯಾಕಂದರೆ ಬೆಂಗಳೂರಲ್ಲಿ ಮಳೆ ಆಯಿತು ಅಂದರೆ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ. ಈ ಹಿನ್ನೆಲೆಯಲ್ಲಿ ಇವತ್ತು DK ಶಿವಕುಮಾರ್ ಖುದ್ದು ಎಲ್ಲಿ ಏನೇನಾಗಿದೆ ಅಂತೇಳಿ ಇವತ್ತು ಒಂದಿಷ್ಟು ಆ ಸಿಟಿ ರೌಂಡ್ಸ್ ಮಾಡೋದಕ್ಕೆ ಅಂದರೆ ಎಲ್ಲೆಲ್ಲಿ ಅವಾಂತರಗಳಾಗಿದ್ದಾವೆ ಅಂತೇಳಿ ನೋಡೋದಕ್ಕೆ ಮುಂದಾಗಿದ್ರು. ಅಂಥ ಸಂದರ್ಭದಲ್ಲಿ ಅಂದರೆ ಪ್ರತಿ ಬಾರಿಯೂ ಕೂಡ ಮಳೆ ಬಂದ ತಕ್ಷಣ ಆ ರಸ್ತೆಗಳೆಲ್ಲ ಜಲಾವೃತ ಆಗಳೋದು, ಜೊತೆಗೆ ಅಂಡರ್ಪಾಸ್ಗಳೆಲ್ಲ ನೀರು ತುಂಬಿಕೊಳ್ಳಿರೋದು, ಜೊತೆಗೆ ಒಂದಿಷ್ಟು ಆ ಗಾಳಿ ಮಳೆಯಿಂದಾಗಿ ವಾಹನಗಳ ಮೇಲೆ ಮರ ಕೊಂಬೆಗಳು ಬೀಳೋದು, ಇಷ್ಟೆಲ್ಲ ಅನಾಹುತ ಆಗಿದ್ವು. ಈ ಅವಾಂತರ ಹಿನ್ನೆಲೆಯಲ್ಲಿ ಇವತ್ತು ಸಿಟಿ ರೌಂಡ್ಸ್ ಮಾಡಿದ್ರು, ಜೊತೆಗೆ ಯಾರಿಗೆ ಅಂದರೆ ಮರ ಬಿದ್ದು ಒಂದಿಷ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಂಥ
ಅವ್ರ ಗಾಯಾಳುಗಳನ್ನು ವಿಚಾರಿಸುವಂಥ ಕೆಲಸ ಮಾಡಿತ್ತು. ತದಾದ ನಂತರ ರಸ್ತೆಗಳೆಲ್ಲ ಜಲಾವೃತಗೊಂಡಿರ್ತವೆ, ಅಂಥ ರಸ್ತೆಗಳನ್ನೆಲ್ಲ ನೋವುಬಿಟ್ಟು ಒಂದಿಷ್ಟು ಅಧಿಕಾರಿಗಳಿಗೆ ನೆಕ್ಸ್ಟ್ ಈ ಮುಂದೆ ಆಗದೆ ನೋಡ್ಕೊಳ್ಳಿ ಅಂತೇಳಿ ಅಧಿಕಾರಿಗಳೇ ಸೂಚನೆ ಕೊಟ್ಟರು. ಆದರೆ ಇಲ್ಲಿ ಜಯದೇವ ಅಂಡರ್ ಪಾಸ್ ಬಳಿ ಸುಮಾರು ಕೇವಲ ನಿನ್ನೆ 4 ಗಂಟೆ ಸುರಿದಂತಹ ಮಳೆಯಿಂದಾಗಿ ಸುಮಾರು ಒಂದು ಈ ಅರ್ಧಕ್ಕರ್ಧ ಅಂಡರ್ ಪಾಸ್ ತುಂಬ ನೀರು ನಿಂತಿದ್ವು. ತಕ್ಷಣ ಇವತ್ತು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಅವರಿಂದನೇ ಕೆಲಸ ಮಾಡಿಸುವಂಥ ಏನಾಗಿದೆ, ಯಾಕೆ ನೀರು ಹೋಗ್ತಾ ಇಲ್ಲ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಆಗ ನೀರು ಹೋಗೋದಕ್ಕೆ ಕಾರಣ ಆ ಅಂಡರ್ ಪಾಸ್ ಒಳಗಡೆ ಅಂದರೆ ಎಳನೀರಿನ ಬುರುಡೆಗಳು ಫುಲ್ಲು ಬ್ಲಾಕ್ ಆಗಿದ್ದರಿಂದ ನೀರು ಹೋಗ್ತಾ ಇಲ್ಲ. ಸೊ ಹೀಗಾಗಿ ಅವ್ರಿಗೆ ಅಧಿಕಾರಿಗಳಿಗೆ ಈ ರೀತಿ ಅಂದರೆ ಯಾರು ನೀವು ಸ್ವಚ್ಛತೆ ಮಾಡಲ್ಲ, ಹೀಗಾಗಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಜೊತೆಗೆ ಯಾರು ಸಂಬಂಧಪಟ್ಟಂತಹ ಟೆಂಡರನ್ನು ತಗೊಂಡು ಅಧಿಕಾರಿ ಕೆಲಸ ಮಾಡಿರ್ತಾರೆ ಅದೇ ಅಧಿಕಾರಿಯಿಂದ ಕೂಡ ನೆಕ್ಸ್ಟ್ ಈ ರೀತಿ ಯಾವುದೇ ಸಮಸ್ಯೆ ಆಗದಂಗೆ ಕೆಲಸ ಮಾಡಿಸ್ಬೇಕು ಅಂತೇಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು ಪ್ರಣಾತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.